ರಾಜಕಾರಣಿಗಳ ಅವರವರ ಸ್ವಾರ್ಥ ಮತ್ತು ಮೇಲಾಟಕ್ಕೆ ಜನ ಎಷ್ಟು ಮಟ್ಟಕ್ಕೆ ಕನ್ಫ್ಯೂಸ್ ಆಗ್ತಾರೆ ವರ್ಷದ ಹಿಂದೆ ಇದೇ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ರೋಡ್ ಶೋ ಮಾಡಿಕೊಂಡು ಬಂದು ನಾಮಿನೇಷನ್ ಹಾಕ್ತಾರೆ ಇಬ್ರು ಜೋಡೆತ್ತುಗಳಂತೆ ಕೈ ಎತ್ತಾರೆ ಇವತ್ತಿನ ದಿನ ಅವರೇ ಕಿತ್ತಾಡ್ತಾ ಇದ್ದಾರೆ ಜನ ಎಲ್ಲಿಗೆ ಹೋಗ್ಬೇಕು ಸನ್ನಿವೇಶಗಳು ಈಗ ಬದಲಾದಾಗ ರಾಜಕೀಯದ ಮೇಲೆ ಜನರಿಗೆ ನಂಬಿಕೆ ಉಳಿಯುತ್ತಾ ಗಂಗಾಧರ್ ಬರ್ತೇವ್ರೆ ಈಗ ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ ಶಿವಕುಮಾರ್ ಮಂಡ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಹಾಸನಕ್ಕಾಗಿ ಹಾಸನಾಂಬೆ ಮೇಲೆ ಆಣೆ ಮಾಡಿ ಅಂತ ಹೇಳಿದ್ರು ಹೌದಲ್ವಾ ಅವರೇ ಅವರೇ ತನ್ನ ಯೋಚನೆ ಮಾಡ್ಕೋಬೇಕು ನಾನು ಈ ಪ್ರಶ್ನೆಯನ್ನು ಸಾರ್ವಜನಿಕ ಸಭೆಯಲ್ಲಿ ಹಾಸನಾಂಬೆ ದೇವ್ರ ಮೇಲೆ ನೀವು ಮಾಡಿರ್ತಕ್ಕಂಥ ನಿಮ್ಮ ಕಣ್ಣೆದುರುಗಡೆ ನಡೆದಿರೋದೆಲ್ಲವನ್ನ ಸರ್ಕಾರ ಹೋಗಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ನ ನಾಯಕರಿಂದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬೇರೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಬೇರೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಈಸ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರು ಕೂಡ ಹೈಕಮಾಂಡಲ್ಲಿ ಪ್ರಭಾವ ಇರತಕ್ಕಂಥ ವ್ಯಕ್ತಿನೇ ಸಿದ್ದರಾಮಯ್ಯನವರು ಪ್ರಭಾವ ವ್ಯಕ್ತಿ ವ್ಯಕ್ತಿನೇ ಅಲ್ಲಿ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ ಸಿದ್ದರಾಮಯ್ಯವ್ರು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ತೆಗೆದ್ರು ಹ್ಞೂ ಹ್ಞೂ ಹೌದಾ ಹದಿನೇಳು ಜನ ಶಾಸಕರುಗಳಲ್ಲಿ ಆಮೇಲೆ 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 ಎಲ್ಲರೂ ಇವತ್ತಿನವರೆಗೂ ಒಂದೇ ಒಂದು ಗಮನಿಸ್ಬೇಕಾದಂಥ ಅಂಶ ಜೆ ಡಿ ಎಸ್ನ ಮೂರು ಜನ ಶಾಸಕರು ಹೋದರು ಯಾವ್ಯಾವ ಕಾರಣಕ್ಕೆ ಹೋದರೂ ಹೋದರು ಅವರೆಂದೂ ಕೂಡ ವಾಪಸ್ಸು ನಾನು ನಿಮ್ಮ ಶಿಷ್ಯ ನಮ್ಮ ಶಿಷ್ಯ ನಾನು ಇವ್ರ ಮಾತು ಕೇಳಿದೆ ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಎಂ ಟಿ ಬಿ ನಾಗರಾಜ್ ನನ್ನ ಎದೆ ಬಗ್ಗೆ ಸಿದ್ದರಾಮಯ್ಯನೇ ಕಾಣೋದು ನಾನು ಹೋಗಿದ್ದೆ ಅವ್ರಿಂದ ಅಂದ್ರು ಸುಧಾಕರ್ ನಾನು ಹೋಗಿದ್ದೆ ಅವರಿಂದ ಅಂದ್ರು ಆಮೇಲೆ ನಿಮಿಷ ಹೋಗಿದ್ದೆ ಅವರಿಂದ ಸೋಮಶೇಖರ್ ಹೇಳಿದ್ರು ಮುನ್ರತ್ನ ಬೈ ಬೈರ್ತಿ ಬಸವರಾಜ್ ಎಲ್ಲರೂ ಹೇಳಿದ್ರು ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ರು ಈ ಸರ್ಕಾರದಲ್ಲಿ ಎಂ ಅಂತರ ಒಬ್ಬ ಆಡ್ತಿದ್ದಾನೆ ಅವನಿಗೋಸ್ಕರ ನಾನು ಈ ಸರ್ಕಾರ ತೆಗೆ ಕೋಚೆ ಮಾಡಿದೆ ಅಂದ್ರು ಯಾವ ಕಾರಣಕ್ಕದು ಅವರ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋನ ಇಂಥದೇ ಕೊಡಬಾರದು ಅಂತೇಳಿ ಇಂಥದೇ ಕೊಡಬೇಕು ಅಂತ ತೀರ್ಮಾನ ತಗೊಂಡವ್ರು ಯಾರು ಇದೇ ನಿಮ್ದೇ ಕಾಂಗ್ರೆಸ್ ಪ್ರಾರಂಭ ಕೇಳಿ ಆ ವ್ಯಕ್ತಿ ರಮೇಶ್ ಜಾರಕಿಹೊಳಿ ಪ್ರಾರಂಭ ಮಾಡದ ಬೀಜ ಬಿತ್ತಿದ್ದು ಸರ್ಕಾರ ತೆಗಿಬೇಕು ಅಂದಾಗ ಅದಕ್ಕೆಲ್ಲರೂ ಕೈ ಜೋಡಿಸ್ತಾ ಹೋದ್ರು ಯಾವತ್ತು ರಾಮಲಿಂಗಾರೆಡ್ಡಿ ಅವರು ಆ ಕ್ಯಾಬಿನೆಟ್ ಅಲ್ಲಿ ಇದೇ ಸೋಮಶೇಖರ್ ಜೊತೆ ಹೋಗಿ ರಾತ್ರಿ ಮೀಟಿಂಗ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳ್ಕೆ ಕೊಟ್ಟಿರ್ಲಿಲ್ವಾ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರನ್ನ ಇಟ್ಕೊಂಡು ಏನ್ ಮಾಡ್ತಿದ್ದೀರಿ ಇವತ್ತು ನೀವು ಅಂದ್ರೆ ನೀವು ಕೊಟ್ಟಂಗ್ ಮಾಡಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾವು ಯಾರಿಗಾದರೂ ನಿಯತ್ತಿಂದ ಗೌರವ ಸಲ್ಲಿಸಬೇಕಾಗಿದ್ರೆ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಅವರಿಗೆ ಅದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ದೇವೇಗೌಡರು ಕೂಡ ಹೇಳಿದ್ದಾರೆ ಅವರು ಒಂದು ಸೆಕ್ಯುಲರ್ ಸರ್ಕಾರ ಹೋಗಿದ್ದು ಒಂದೇ ನಿಮಿಷ ಜೆಡಿಎಸ್ ಅವರಿಬ್ರು ಕೊಟ್ಟಂತ ದೇವೇಗೌಡರು ಮೂರು ಜನ ಕೂತ್ಕೊಂಡು ತೀರ್ಮಾನ ಮಾಡಿದ ತೆಗೆದಾಕಿ ಕಳಿಸಿದ್ದು ಈ ರಾಜ್ಯದಲ್ಲಿ ಕೆಡಿಸಿದ್ದು ಸಿದ್ದರಾಮಯ್ಯ ಆಂಟಿ ಟೀಮ್ ಅಂಡ್ ಡಿ ಕೆ ಶಿವಕುಮಾರ್ ಒಂದು ಒಂದು ವಿಷಯ ನೋಡಿ ನಿಮ್ಮ ಹತ್ರ ಬರ್ತೀನಿ ನಾನು ರಾಜ್ಯದ ಜನ ಏನ್ ಅನ್ಕೊಂಡಿದ್ರು ನೀವೆಲ್ಲ ಹೇಗೆ ಬಿಂಬಿಸಿದ್ರಿ ಆ ಸರ್ಕಾರ ಪತನವಾದಾಗ ಅಂದ್ರೆ ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿದ್ರು ಎಲ್ಲಾರ್ಗೂ ಕೋಟಿ ಕಟ್ಟಲೆ ದುಡ್ಡು ಕೊಟ್ರು ಎಲ್ಲಾರನೂ ಎತ್ಕೊಂಡ್ ಬಂದ್ರು ಅಂತ ಇವತ್ತು ನೀವ್ ಹೆಂಗ್ ಬದಲಾಗಿದ್ದೀರಾ ಎರಡೂ ಪಕ್ಷದವರು ಅಂತಂದ್ರೆ ಕಾಂಗ್ರೆಸ್ ಅವ್ರ ಕಾರಣ ಅಂತ ಜೆಡಿಎಸ್ ಅವರು ಜೆ ಡಿ ಎಸ್ ಅವ್ರ ಕಾರಣ ಅಂತ ಕಾಂಗ್ರೆಸ್ ಅವರು ಬಿಜೆಪಿ ಬರ್ತೇ ಬಿಟ್ಟು ನೋಡಿ ಯಾವ ಆಪರೇಷನ್ ಕಮಲನು ಇಲ್ಲ ಯಾರು ಅಪೇಕ್ಷೆ ನಿರೀಕ್ಷೆ ಮಾಡಿ ಬಂದಿರ್ತಾರೆ ಸಹಜವಾಗಿ ಬಿಜೆಪಿ ಒಂದು ದೊಡ್ಡ ರಾಜಕೀಯ ಪಾರ್ಟಿ ಇಡೀ ದೇಶದ ಒಳಗಡೆ ಅದನ್ನು ಸೇರ್ತಾಕ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ

ಅದೇನಪ್ಪ ಅಂತಂದ್ರೆ ಏನು ಅವರ ತಮ್ಮನ ಮುಂದೆ ಏನು ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದಮೇಲೆ ಆ ಇಡೀ ಒಂದು ಚರ್ಚೆಯ ಒಂದು ಓರಿಯಂಟೇಶನ್ ಬದಲಾವಣೆ ಆಗಿರೋದು ಅವರು ಅವರ ಸುರೇಶ್ ಅವರು ಬಹಳ ಸುಲಭವಾಗಿ ಗೆಲ್ಬಹುದು ಅಂತ ಭಾವಿಸಿದ್ರು ಅಂತ ಕಾಣುತ್ತೆ ಅವರ ಅಸ್ತಿತ್ವದ ಕುಸಿತ ಆಗ್ತಾ ಇದೆ ಇನ್ನೊಂದು ಮಂಡಿ ಹೀಗಿದೆ ಈ ಒಂದು ಅಸ್ತಿತ್ವದ ಕುಸಿತ ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲೋ ಟಾರ್ಗೆಟ್ ಮಾಡೋಕ್ಕೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಎ ಜಗತ್ ಪ್ರಸಿದ್ಧ ಒಬ್ಬರು ಡಾಕ್ಟರ್ ಇದ್ದಾರೆ ಅವರನ್ನು ಟೀಕೆ ಮಾಡೋವಂಥ ಯಾವ ಅಂಶಗಳು ಇಲ್ಲ ಅವರು ಅದಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಏನೀಗ ನಮ್ಮ ಸಚಿಣಾಮೂರ್ತಿಗಳು ಹೇಳಿದ್ರು ಹೇಳಿದ್ರು ವಿಷಯಗಳು ಹೇಳಿದ್ರು ಏನು ಕಾಂಗ್ರೆಸ್ಸಿನ ಆವತ್ತಿನ ಏನು ಸಮ್ಮಿಶ್ರ ಸರ್ಕಾರದ ಪತನದ ಏನೇನು ಒಳಗಡೆ ಇರ್ತಕ್ಕಂಥ ಆ ಯಾದವಿ ಕಲಹಗಳ ಬೇರೆ ಬೇರೆ ರೂಪದಲ್ಲಿ ಕಂಡು ಇದೆ ಒಳಗಡೆ ಆ ವಿಷ ಪ್ರಾಶನ ಇವೆಲ್ಲ ಪದಗಳು ಬಹುಶಃ ಅವತ್ತಿನ ಬೆಳವಣಿಗೆಗೆ ಸರಿಯಾಗಿರ್ತಕ್ಕಂಥ ಪದಗಳು ಬಟ್ ಅದು ಯಾವಾಗಲೂ ಎಲೆಕ್ಷನ್ ಟೈಮಲ್ಲಿ ಪ್ರಸ್ತುತನೇ ಅಲ್ವಾ ಈಗ ಒಂದು ನಟರಾಜ್ ಗೌಡ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಗೆಲ್ಲಿಸಬೇಕಾದ ಅವರ ಪ್ರತಿಷ್ಠೆಯ ವಿಚಾರ ಸಿದ್ದರಾಮಯ್ಯನವರಿಗೆ ಮೈಸೂರು ಚಾಮರಾಜನಗರ ಗೆಲ್ಲಿಸಬೇಕಾದ ಪ್ರತಿಷ್ಠೆಯ ವಿಚಾರ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಯಾಕೆ ಅಂತಂದರೆ ಒಂದು ಇವ್ರು ಹೇಳಿದಂಗೆ ಡಾಕ್ಟರ್ ಮಂಜುನಾಥ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು ಅವ್ರು ನಿಂತರು ದೊಡ್ಡ ಫೈಟ್ ಆಗ್ತಾ ಇದೆ ಜೊತೆಗೆ ಅವರಿಬ್ಬರು ಮೈತ್ರಿ ಆಗಿದೆ ಎರಡನೇದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಂದು ನಿಲ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕುಮಾರಸ್ವಾಮಿ ಅವರು ಬಂದರು ಅದರ ಜೊತೆಗೆ ಈಗ ಸುಮಲತಾ ಅವರು ಬೇರೆ ಬೆಂಬಲ ಕೊಡೋ ಸನ್ನಿವೇಶ ಇದೆ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದರಿಂದಾಗಿ ಅವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಮೂರು ಬಾರಿ ಸಂಸದರಾಗಿ ಜನರ ಸಂಪರ್ಕವನ್ನು ಜನರ ವಿಶ್ವಾಸವನ್ನು ಪ್ರೀತಿಯನ್ನು ಅತಿ ಹೆಚ್ಚಾಗಿ ಗಳಿಸಿದ್ದಾರೆ ಅವರು ಮೂರು ಲಕ್ಷಕ್ಕೂ ಹೆಚ್ಚಿಗೆ ಅಧಿಕ ಮತಗಳಿಂದ ಗೆಲ್ತಾರೆ ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಲೆಕ್ಕಕ್ಕೆ ಇಲ್ಲ ಈ ಬಾರಿ ಮಂಡ್ಯದಲ್ಲಿ ಯಾರಿಗೆ ಸುಮಲತಾ ಅವ್ರಿಗೆ ಯಾರು ಕಾಂಗ್ರೆಸ್ ಅಭಿಮಾನಿಗಳು ಅಥವಾ ಅಂಬರೀಷ್ ಅಭಿಮಾನಿಗಳು ಓಟ್ ಹಾಕಿ ಗೆಲ್ಸಿದ್ರು ನಾಯಕರು ಎಷ್ಟೇ ನಾವು ಒಪ್ಪಂದ ಮಾಡ್ಕೊಂಡಿರ್ಬೋದು ಎಷ್ಟೇ ಮೈತ್ರಿ ಮಾಡ್ಕೊಂಡಿರ್ಬೋದು ಆದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಕಾರ್ಯಕರ್ತರು ಮತ್ತು ಮತದಾರರು ಆ ಮೈತ್ರಿನ ತಿರಸ್ಕಾರ ಮಾಡಿ ಸುಮಲತಾ ಅವರು ಬೆಂಬಲ ಕೊಟ್ಟಿದ್ರು ಅಂಬರೀಷ್ ಅಭಿಮಾನಿಗಳು ಕೂಡ ಸುಮಲತಾ ಅವರು ಬೆಂಬಲ ಕೊಟ್ಟಿದ್ದರು ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ಅಭಿಮಾನಿಗಳೇ ಈ ಬಾರಿ ಕೂಡ ಸುಮಲತಾ ಅವರು ಹೋಗಲಿ ಅಥವಾ ಸ್ವಾಭಿಮಾನವನ್ನು ಅವ್ರು ಮರೀಲಿ ಅಥವಾ ಕುಮಾರಸ್ವಾಮಿಯವ್ರು ನಿಂತ್ಕೊಳ್ಳಿ ಯಾರೇ ನಿಂತ್ಕೊಂಡ್ರು ಕೂಡ ಅಲ್ಲಿ ಅಂಬರೀಷ್ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಮತದಾರರು ಜಾತ್ಯಾತೀತ ಮತ ಮತಗಳಿದವಲ್ಲ ಜೆಡಿಎಸ್ನ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ ಬಂದು ಸೇರಿದಾರಲ್ಲ ಆಲ್ರೆಡಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಮಾಜಿ ಸದಸ್ಯರುಗಳು ಬಂದು ಕಾಂಗ್ರೆಸ್ ಸೇರಿದ್ದಾರೆ ಅಲ್ಲಿ ನಮ್ಮ ಅಭ್ಯರ್ಥಿ ವೆಂಕಟರಾಮಣೇಗೌಡ ಮುಖ ಅವರು ಖಂಡಿತವಾಗಿ ಇದೇ ಪ್ರಶ್ನೆ ಎರಡು ಕಡೆ ಬಿಜೆಪಿಗೆ ಬಿಜೆಪಿ ಪ್ರಥಮ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ನೋಟಾಗಿಂತ ಅಧಿಕವಾಗಿ ಮತಗಳು ಬಿತ್ತು ನೋಟಾಗಿಂತ ಜಾಸ್ತಿ ಯಾಕೆ ಮತಗಳು ಬಿತ್ತು ಅಂದ್ರೆ ಸುಮಲತಾ ಅಂಬರೀಷ್ ಅವರು ಅಲ್ಲಿ ಪ್ರಚಾರ ಮಾಡಿದ್ರು ಅವ್ರ ಪರವಾಗಿ ಈ ಬಾರಿ ಅದು ಅಂಬರೀಷ್ ಅವರಿಗೆ ಕೂಡ ಗೌರವ ಅಂತ ಆದ್ರೆ ಈ ಬಾರಿ ಇವ್ ಮೈತ್ರಿಯನ್ನ ಜನ ಒಪ್ಪಲ್ಲ ಆ ಎಲ್ಲಾ ಮತಗಳು ಕಾಂಗ್ರೆಸ್ ಪರವಾಗಿ ನಿಮ್ಮ ವಿಶ್ವಾಸದ ಮಾತುಗಳು ಇದೇ ಪ್ರಶ್ನೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಮೂರು ದಿವಸದಿಂದ ಟ್ರಿಗರ್ ಆಗಿದ್ದಾರೆ ಅನ್ನೋದನ್ನ ಗಂಗಾಧರ್ ಮೂರ್ತಿ ಅವ್ರನ್ನ ಕೇಳ್ತೀನಿ ಇದೇ ರೀಸನ್ನ ಬೆಂಗಳೂರು ಗ್ರಾಮಾಂತರ ಮಂಡ್ಯನ ಹಳೆ ಕಥೆ ಎಲ್ಲ ಬಿಟ್ಬೋಣ ಈಗ ಪ್ರಸ್ತುತಕ್ಕೆ ಬರೋಣ